Hi everyone, welcome back to my YouTube channel. SSP scholarship na update ke swagata. Ivita nodi dalli scholarship bagge mahitiyana kodutine. Channel ge neevu innu subscribe alle subscribe agabodu. Video ishta idre like na madabodu. Illi most of the students bitta kelta idira change payment kodu anta illi vidyarthigalige status show martide. ಇದು ಬಂದ್ಬಿಟ್ಟು ಡಿಬಿಟಿ ಗೆ ಪುಷ್ ಆಗಿದೆ ಅಲ್ಲಿ ಎಸ್ ಅಂತ ಶೋ ಮಾಡ್ತಾ ಇದೆ ಆದರೆ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಇದೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ವಿಲ್ ಬಿ ಅಪ್ಡೇಟೆಡ್ ಸೂನ್ ಅಂತ ಇರುತ್ತೆ ಈ ರೀತಿ ಇದ್ದರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮೂಲಕ ತಿಳಿಸಿದ್ರು ಇದ್ರ ಬಗ್ಗೆ ಲೇಟೆಸ್ಟಾಗಿ ಡಿಪಾರ್ಟ್ಮೆಂಟ್ ಅವರು ಅಪ್ಡೇಟ್ ಕೊಟ್ಟಿರೋ ಪ್ರಕಾರ ಇಲ್ಲಿ ನೀವು ಚೇಂಜ್ ಪೇಮೆಂಟ್ ಮೋಡ್ ಅಂತ ಇದ್ದರೆ ವಿದ್ಯಾರ್ಥಿಗಳು ಏನೂ ತಲೆ ಕೆಡಿಸ್ಕೊಳ್ಳೋಗಿಲ್ಲ ಕೆಲವೊಂದು ಟೈಮ್ ಬೇಕಾಗುತ್ತೆ ಡಿಪಾರ್ಟ್ಮೆಂಟ್ ಅವರು ನಿಮ್ಮ ಪೇಮೆಂಟನ್ನು ಅಪ್ಡೇಟ್ ಮಾಡ್ತಾರೆ ಇಲ್ಲಿ ಚೇಂಜ್ ಪೇಮೆಂಟ್ ಮೋಡ್ ಅಂತ ಸದ್ಯಕ್ಕೆ ತೋರಿಸ್ತಾ ಇದೆ ಅಂತೇಳಿ ಡಿಪಾರ್ಟ್ಮೆಂಟನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಡಿಪಾರ್ಟ್ಮೆಂಟ್ ರಿಪ್ಲೈ ಮಾಡಿರೋದು ವೆಯ್ಟ್ ಮಾಡಿ ಖಂಡಿತ ಏನು ಆಗಲ್ಲ ಅಪ್ಡೇಟ್ ಮಾಡ್ತೀವಿ ಏನೂ ಪ್ರಾರಂಭ ಆಗಲ್ಲ ಅಂತೇಳಿ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಈಗ ನೀವು ಕೇಳ್ಬೋದು ಚೇಂಜ್ ಪೇಮೆಂಟ್ ಮಾಡೋಂತ ಇದ್ದರೆ ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಕೇಳ್ಬೋದು ನೀವು ನಿಮ್ಮ SSP ವೆಬ್ಸೈಟಿಗೆ ಹೋಗಿ ಲಾಗಿನ್ ಆಗಿ ಅಲ್ಲಿ ನೀವು ಸ್ಟೇಟಸ್ನ ಚೆಕ್ ಮಾಡಿ ನಿಮಗೆ ಇಲ್ಲಿ ಚೇಂಜ್ ಪೇಮೆಂಟ್ ಮಾಡೋಂತ ಇದ್ದರೆ ವೆಯ್ಟ್ ಮಾಡಿ ಅಪ್ಡೇಟ್ ಆಗುತ್ತೆ ನಿಮಗೂ ಕೂಡ ಸ್ಕಾಲರ್ಶಿಪ್ ಬರುತ್ತೆ ಯಾವುದೇ ಕಾರಣಕ್ಕೂ ಪ್ರಾರಂಭ ಆಗೋದಿಲ್ಲ ಆದರೆ ನೀವು ಒಂದು ಬಾರಿ ನೀವು DBT ಮೂಲಕ ಚೆಕ್ ಮಾಡಿ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ಅಥವಾ NPCI ಅಂತ SSP ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ 3 ಡಾಟ್ ಲೈನ್ ಕ್ಲಿಕ್ ಮಾಡಿ ಅಲ್ಲಿ NPCI ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡಿ ಒಂದು ವೆರಿಫೈ ಮಾಡಿ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ಇಲ್ಲಿ ಈ ಥರ ಬರೋಕ್ಕೆ ಕಾರಣ ಏನಂದರೆ ಮೇ ಬಿ ಬ್ಯಾಂಕಿಂಗ್ ಪ್ರಾಬ್ಲಮ್ ಇರ್ಬೋದು ಅನಿಸುತ್ತೆ ನೀವು ನೆಕ್ಸ್ಟ್ ವರ್ಷದಿಂದ ಏನು ಮಾಡಿ ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅನ್ನು ಮಾಡಿಸ್ಕೊಳ್ಳಿ ಅದರಿಂದ ನಿಮಗೆ ಡೈರೆಕ್ಟಾಗಿ ಬೇಗ ಬರೋ ಚಾನ್ಸಸ್ ಇರೋದು ಸ್ಕಾಲರ್ಶಿಪ್ಪು ಯಾವುದೇ ರೀತಿ ಪೆಂಡಿಂಗ್ ಆಗಬಾರ್ದು ಅಂದರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ಸ್ IPPB ಬ್ಯಾಂಕ್ ಅಕೌಂಟನ್ನು ಮಾಡಿಸ್ಕೊಳ್ಳೋದು ಸೂಕ್ತ ಅಂತ ಹೇಳ್ತಿದ್ದೀನಿ ನಂತರ ಇನ್ ಕೇಸ್ ನೀವು ಅದನ್ನು ಕೂಡ ಮಾಡಿಸಿದ್ರು ಕೂಡ ಇಲ್ಲಿ ಇದೇ ರೀತಿ ಬರ್ತಾ ಇದ್ದರೆ ಬೇರೆ ಆಪ್ಷನ್ ಇರೋದಿಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಅಪ್ಡೇಟ್ ಮಾಡ್ತೀವಿ ಅಂತ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ ಚೇಂಜ್ ಪೇಮೆಂಟ್ ಮಾಡೋಂತ ಇದ್ದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ಡಿಪಾರ್ಟ್ಮೆಂಟ್ ಅವರು ತಿಳಿಸಿದ್ದಾರೆ ಫಾರ್ ಮೋರ್ ಇನ್ಫಾರ್ಮೇಷನ್ ಬೇಕಾದ್ರೆ ನೀವು ಡಿಪಾರ್ಟ್ಮೆಂಟ್ ಅವ್ರಿಗೆ ಮೇಲ್ ಮಾಡಿ ಈ ಪೇಮೆಂಟ್ ಇಸ್ ಅಂಡರ್ ಪ್ರೋಗ್ರೆಸ್ ಅಂತ ಇದೆ ಓಕೆ ನಂತರ ಇದನ್ನು ಅಪ್ಡೇಟ್ ಮಾಡಿದ ನಂತರ ನಿಮಗೆ ಪೇಮೆಂಟ್ ಬರೋದು ನಂತರ ನೀವು ಚೆಕ್ಔಟ್ ಮಾಡ್ಕೋಬೋದು ಈ ರೀತಿ ಬಂದರೆ ವಿದ್ಯಾರ್ಥಿಗಳು ಟೆನ್ಷನ್ ತೊಗೊಬಿಡಿ ಅಪ್ಡೇಟ್ ಮಾಡ್ತಾರೆ ಒಂದ್ಸತಿ ನಿಮ್ಮದು ವೆರಿಫೈ ಮಾಡ್ಕೊಳ್ಳಿ ಬ್ಯಾಂಕ್ ಲಿಂಕಿಂಗ್ ಆಗಿದೆ ಅಂತ ನಿಮ್ಮದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಇಲ್ಲ ಅಂದರೆ ಅದನ್ನು ಕೂಡ ಮಾಡ್ಕೊಂಡು ಇಟ್ಕೊಂಡಿರಿ ಈ ವರ್ಷ ಆಗದಿದ್ರು ನೆಕ್ಸ್ಟ್ ವರ್ಷ ಅವರು ಮಾಡ್ಕೊಳ್ಳಿ ಸ್ಕಾಲರ್ಶಿಪ್ನ ಪಡ್ಕೊಳ್ಳೋಕ್ಕೆ ಎಲ್ಲಿ ಈಸಿ ಆಗುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್